ಸೀತಾ, ಸೀತಾ, ಕುಮಾರ ಸಾಲಿಗೆ ಹೋದನೆ. ಬನ್ನಿ ಸ್ವಾಮಿ, ಕುಮಾರ ಇದ್ದಾನೆ ಸಾಲಿಗೆ ಹೋದ. ನಾನು ಕಸ ನೋಡ್ತಾ ಇದ್ದೆ, ಅದನ್ನು ಸ್ವಲ್ಪ ಕಸ ನೋಕಿ ನಿಮ್ಗೆ ಬುದ್ಧಿ ತರಬೇಕಂತ ನೀವೇ ಬಂದ್ಬಿಟ್ರಲ್ಲ. ಏನಿಲ್ಲ ಸೀತಾ, ಊರ ಮುಂದಿನ ನಮ್ಮ ಹೊಲಕ್ಕೆ ಸರ್ಕಾರಿ ಗೌರ್ಮೆಂಟ್ದವರು ಸರ್ಕಾರದಿಂದ ಗೌರ್ಮೆಂಟ್ದವರು ಹಿನಾಳೆ ಹಾಸ್ತಾರಂತೆ. ಅದಕ್ಕಾಗಿ ಅವರಿಗೆ ಕೈ ಮುಗಿದು ಕೇಳಿಕೊಂಡು ಬಂದೆ, ಹೇಗಾದರೂ ಮಾಡಿ ಬದುಮಿಲ್ಲಿ ಹಾಸಿರಂತ ಕೇಳಿಕೊಂಡು ಬಂದೆ. ನೀರಾವರಿಯಾಗಿ ರೈತನ ಭವನ ಕಳೆಯಲು ಕಾವಲಿ ಹರಿದಿದೆ ಎಂದು ಒಂದು ಕಡೆ ಸಂತೋಷವಾದ್ರೆ, ನಮ್ಮ ಫಲವತ್ತಾದ 8 ಎಕರೆ ಭೂಮಿ ತ್ರಿಕೋಣ ಆಕಾರ ಹೊಂದುತ್ತಿದೆಯಲ್ಲಂತ ದುಃಖವೇ ಸರಿ. ದುಃಖವಾಗುತ್ತದೆ ಎಂದರೆ ಬಿಡುಗಡೆ ಇಲ್ಲ ಸೀತಾ, ಬಿಡುಗಡೆ ಇಲ್ಲ. ಯಾಕಂದ್ರೆ ಕೆಳಗಿನ ನಮ್ಮ ಭೂಮಿ ನೀರಾವರಿ ಆಗಬೇಕಾದರೆ ಮೇಲಿನ ಭೂಮಿಗಳೆಲ್ಲ ಜಲಾವೃತಗೊಂಡಿದೆ. ಆಡಿಕಟ್ಟನ್ನು ಕಟ್ಟಿ 1600 ಎಕರೆ ಜಲಾವೃತಗೊಂಡಿದೆ. ರೈತ ಗೋಳು ಕೇಳವರು ಯಾರು? ಮುಳುಗಿದ ಆಸ್ತಿಗೆಲ್ಲ ಸರ್ಕಾರದವರು ಮನೆ ಕಟ್ಟಿಸಿ ಆಸ್ತಿ ಕೊಟ್ಟರು ನಿಜ, ಹಣವನ್ನು ಕೊಟ್ಟರು ನಿಜ. ಆದರೆ ಎಷ್ಟೋ ರೈತರು ಹಣವನ್ನು ತೆಗೆದುಕೊಂಡು ಹೆಂಡ ಕಂಡ ರಂಡಿಯರ ಜೂಜು ಇಸ್ಬೇಕಾಗಿ ಎಷ್ಟೋ ಜನ ಹಾಳಾಗಿ ಹೋದರು. ಅದು ಅಲ್ಲದೆ ಕೂಲಿಲ್ಲದೆ ಹೆಂಡರ ಮಕ್ಕಳನ್ನು ಕಟ್ಟಿಕೊಂಡು ನೀರು ಹಾಕಿಕೊಂಡು ಸತ್ತರು. ಇನ್ನು ಕೆಲವೊಂದು ಜನ ಗುಡ್ಡ ಗಾಡಿನಲ್ಲಿ ಕುಳಿತುಕೊಂಡು ಮುಗಿಲನ್ನೇ ನೋಡ್ತಾ ಕುಳಿತಿದ್ದಾರೆ. ಸ್ವಾಮಿ, ಹೀಗಾಯಿತೆ ರೈತನ ಪರಿಸ್ಥಿತಿ? ಕೆಲವೊಂದು ಜನ ಪ್ರಜ್ಞಾವಂತರಾಗಿ ಪ್ರಜ್ಞಾವಂತರಾಗಿ ಸರ್ಕಾರ ಜಾಗೆಯನ್ನು ಬಿಟ್ಟು ನೆಂಟಸ್ಥರ ಊರಿಗೆ ಹೋಗಿ ಎಂಟತ್ತೆ ಕಟ್ಟಿಕೊಂಡು ಕೊಂಡು ರೈತರಾಗಿ ಮೀರುತ್ತಾ ಇದ್ದಾರೆ. ಸ್ವಾಮಿ, ಅವರವರ ದೈವ ಯೋಗ ಇದ್ದಂತೆ ಅವರಿಗೆ ದೊರಕುವುದು. ಇರ್ಲಿ, ನೀವು ಹೊಲದಲ್ಲಿ ಕೆಲಸ ಮಾಡಿ ಬೇಸರ ಆಗಿ ಬಂದಿರಬೇಕು. ಮೊದಲು ತಣ್ಣೀರನ್ನು ಕುಡಿದು ನಿಮ್ಮ ಧನಿಯು ಆರಿಸಿಕೊಳ್ಳಿರಂತೆ. ಬನ್ನಿ. ಎಂತ ತಣ್ಣೀರು ಅಲ್ಲ, ತಣ್ಣೀರ ಕುಡಿದು ಕೂಡಲೇ ಹೃದಯ ಎಲ್ಲ ತಂಪಾಯಿತು. ಇದೇ ಮನೆಯಲ್ಲಿ ತಂಪಾದ ಒಂದು ಗಾಳಿ ಸೂಸಿ ಬರಲಿ. ಅದೇ ನಿನ್ನ ಒಂದು ನುಡಿ ಹಾಕಿದೆಯಾ? ನೀ ಎಷ್ಟ